ಮನುಷ್ಯನ ಅವನತಿಗೆ ಈ ಮೂರು ಸಂಗತಿಗಳೇ ಕಾರಣ. ಮೊದಲ ಭಾಗದಲ್ಲಿ ನಾವು ರಾಜ ಸನ್ಯಾಸಿಯನ್ನ ಅರಮನೆಗೆ ಕರೆತಂದಿದ್ದರ ಬಗ್ಗೆ, ಸನ್ಯಾಸಿ ರಾಣಿಯನ್ನೇ ತನಗೊಪ್ಪಿಸಲು ಕೇಳಿದ್ದರ ಬಗ್ಗೆ ಕತೆ ಹೇಳಿದ್ದೆವು. ಈಗ ಅದರ ಮುಂದುವರಿದ ಭಾಗವಾಗಿ ರಾಜ ರಾಣಿಯನ್ನ ಸನ್ಯಾಸಿಗೆ ಕೊಡುತ್ತಾನ, ಮುಂದೇನಾಗುತ್ತದೆ ಅಂತ ತಿಳಿಯೋಣ ಬನ್ನಿ. ನಾನೇ ಸನ್ಯಾಸಿಯನ್ನ ಅರಮನೆಗೆ ಕರೆ ತಂದಿದ್ದೇನೆ, ಇವರು ಶಕ್ತಿಶಾಲಿ ಸನ್ಯಾಸಿ ಬೇರೆ, ನಾನೇನಾದರೂ ಇವರ ಮಾತನ್ನ ಧಿಕ್ಕರೆ ನನಗೂ ನನ್ನ ರಾಣಿಗೂ ಸಮಸ್ಯೆ ಎದುರಾಗುವುದು ಖಂಡಿತ, ಹಾಗಾಗಿ ಈ ಬಗ್ಗೆ ರಾಣಿಯ ಬಳಿಯೇ ಮಾತನಾಡಬೇಕೆಂದು ನಿರ್ಧರಿಸುತ್ತಾನೆ. ಸನ್ಯಾಸಿಯನ್ನ ಕರೆದುಕೊಂಡು ಅರಮನೆಗೆ ಹೋಗುತ್ತಾನೆ. ಅಲ್ಲಿ ರಾಣಿ ಬಳಿ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಅದಕ್ಕೆ ರಾಣಿ, ಮಹಾರಾಜರೇ ನೀವೇನು ಚಿಂತೆ ಮಾಡಬೇಡಿ, ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆಂದು ಹೇಳುತ್ತಾಳೆ ಮತ್ತು ಸನ್ಯಾಸಿಯ ಜೊತೆ ಕುಟೀರಕ್ಕೆ ಬರುತ್ತಾಳೆ. ಹಾಗೆ ಬಂದವಳೆ ಸನ್ಯಾಸಿಯ ಬಳಿ ನನಗೊಂದು ಚಂದದ ಮನೆ ಬೇಕು ಎನ್ನುತ್ತಾಳೆ. ಸನ್ಯಾಸಿ ರಾಜನ ಬಳಿ ಹೋಗಿ ಮನೆ ಕೇಳುತ್ತಾನೆ, ಮನೆ ಸಿಗುತ್ತದೆ, ಆದ್ರೆ ಈ ಮನೆ ಧೂಳಿನಿಂದ ತುಂಬಿದೆ, ಸ್ವಚ್ಛಗೊಳಿಸಿ ಎನ್ನುತ್ತಾಳೆ. ಸನ್ಯಾಸಿ ರಾಜನ ಬಳಿ ಹೋಗಿ ಇದೇ ರೀತಿ ಹೇಳುತ್ತಾನೆ. ರಾಜ ಮನೆಯನ್ನು ಸ್ವಚ್ಛ ಮಾಡಿಸುತ್ತಾನೆ, ಆಕೆ ತನಗೆ ಚಂದದ ಬಟ್ಟೆ ಒಡವೆಗಳು ಬೇಕೆಂದು ಕೇಳುತ್ತಾಳೆ. ಪುನಃ ಸನ್ಯಾಸಿ ರಾಜನ ಬಳಿ ಹೋಗಿ ಆಕೆಯ ಬೇಡಿಕೆ ಹೇಳುತ್ತಾನೆ. ಹೀಗೆ ಒಂದಲ್ಲ ಒಂದು ಬೇಡಿಕೆಗಳನ್ನ ಇಡುತ್ತಲೇ ಇರುತ್ತಾಳೆ ರಾಣಿ. ಕೊನೆಗೆ ರಾಣಿ ಸನ್ಯಾಸಿಯನ್ನ ಕುರಿತು, ನೀವು ಸನ್ಯಾಸಿಯಾಗಿದ್ದವರು, ಜನ ನಿಮ್ಮ ಮಾತನ್ನು ಕೇಳುತ್ತಿದ್ರು, ಅಷ್ಟೇ ಏಕೆ, ರಾಜರು ನಿಮ್ಮ ಮಾತನ್ನೇ ಕೇಳುತ್ತಿದ್ರು, ಆದರೆ ನೀವೀಗ ನನ್ನ ಗುಲಾಮರಾಗಿದ್ದೀರಿ, ಇದೆಷ್ಟು ಸರಿ ಎಂದು ಕೇಳುತ್ತಾಳೆ. ಆಗ ಸನ್ಯಾಸಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ, ನಾನು ಮೋಹ ಮದ ಮತ್ಸರ ಲೋಭಗಳನ್ನೆಲ್ಲ ತ್ಯಜಿಸಿ ಸನ್ಯಾಸಿಯಾಗಿದ್ದವನು, ಆದರೆ ರಾಜ ಅರಮನೆಗೆ ತಂದ ಕೂಡಲೇ ನನಗೆ ಸಮಯಕ್ಕೆ ತಕ್ಕಂತೆ ಊಟ ಹಾಕುತ್ತಿದ್ದ, ಅದು ಸಿಗದಿದ್ದಾಗ ನಾನು ಕೋಪ ತೋರಿಸಿದೆ, ನಿಮ್ಮನ್ನ ನೋಡಿ ಮೋಹಗೊಂಡೆ, ಹೀಗೆ ನನ್ನ ಅವನತಿಗೆ ಮೋಹ ಮದ ಮತ್ಸರ ಲೋಭವೇ ಕಾರಣವಾಯಿತೆಂದು ಸನ್ಯಾಸಿ ಪಶ್ಚಾತ್ತಾಪ ಪಡುತ್ತಾರೆ. ಶ್ರೀಕೃಷ್ಣನ ಪ್ರಕಾರ ಲೋಭ ಮೋಹ ಮದ ಮತ್ಸರಗಳೇ ಮನುಷ್ಯನ ಅವನತಿಗೆ ಮೂಲ ಕಾರಣ.